ರಾಹುಲ್ ರಾಜ್ಯ ಪ್ರವಾಸ ಮುಗಿಸಿ ವಾಪಸ್ಸಾಗ್ತಿದ್ದಂತೆ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ. ನಿನ್ನೆ ರಾತ್ರಿ 11:30ಕ್ಕೆ ಆಗಮಿಸಿದ ಅಮಿತ್ ಶಾ ಇಂದಿನಿಂದ ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲಿ ಅವರು ಪ್ರವಾಸ ಮಾಡಲಿದ್ದಾರೆ. ಹಾಗಾದರೆ ಅಮಿತ್ ಶಾ ಅವರ ಪ್ರವಾಸದ ಕಂಪ್ಲೀಟ್ ರಿಪೋರ್ಟ್ ಅನ್ನು ನೋಡ್ಕೊಂಡು ಬರೋಣ ಬನ್ನಿ. ಇತ್ತೀಚೆಗಷ್ಟೇ ಕರಾವಳಿ ಭಾಗಕ್ಕೆ ವಿಸಿಟ್ ಕೊಟ್ಟಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತೆ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮುಗಿಸಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಆ ಕಡೆಯಿಂದ ಅಮಿತ್ ಶಾ ಇಲ್ಲಿಗೆ ಬರುತ್ತಿದ್ದಾರೆ. ಬೆಂಗಳೂರಿನಿಂದ ನೇರವಾಗಿ ತುಮಕೂರಿಗೆ ತೆರಳಲಿರೋ ಅಮಿತ್ ಶಾ 2 ದಿನಗಳ ಕಾಲ ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲಿ ಸಂಚರಿಸಲಿದ್ದಾರೆ. ಸಿದ್ದರಾಮಯ್ಯ ಲಿಂಗಾಯತ ಪ್ರತ್ಯೇಕ ಧರ್ಮದ ದಾಳ ಉರುಳಿಸಿರೋದು ಬಿಜೆಪಿಗೆ ವೋಟ್ ಬ್ಯಾಂಕ್ ಕಳೆದುಕೊಳ್ಳೋ ಭೀತಿ ಎದುರಾಗಿದ್ದು ಅಮಿತ್ ಶಾ ವಿವಿಧ ಮಠಗಳಿಗೆ ಭೇಟಿ ನೀಡಿ ಮತಗಳನ್ನು ತಮ್ಮ ಪಕ್ಷದಿಂದ ದೂರವಾಗದಂತೆ ತಡೆಯೋ ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜೆಡಿಎಸ್ನಿಂದ ಬಂಡಾಯ ಎದ್ದು ಹೊರಹೋದ ಶಾಸಕರು ನಿನ್ನೆ ಕಾಂಗ್ರೆಸ್ ಸೇರಿದ್ದಾರೆ. ಮೈಸೂರಿನ ಸಮಾವೇಶದಲ್ಲಿ ರಾಹುಲ್ ಗಾಂಧಿಯೇ ಸ್ವಾಗತಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಟಿಪ್ಪು ಟೋಪಿ ಹಾಕಿಸಿಕೊಳ್ಳದೆ ಸಿಎಂ ಸಿದ್ದರಾಮಯ್ಯಗೆ ಮುಜುಗರ ಉಂಟು ಮಾಡಿದ್ದಾರೆ ರಾಹುಲ್ ಗಾಂಧಿ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಧಿಕೃತವಾಗಿ ಕೈ ಹಿಡಿದ ಜೆಡಿಎಸ್ ನಾಯಕರು ಖಡ್ಗ ಹಿಡಿದು ಟಿಪ್ಪು ಟೋಪಿ ಬೇಡ ಅಂದ್ರು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಜೆಡಿಎಸ್ನ 7 ಜನ ಮಾಜಿ ಶಾಸಕರು ಹಾಗೂ ಜೆಡಿಎಸ್ ಮುಖಂಡ ಎಂಸಿ ನಾಣಯ್ಯರನ್ನ ರಾಹುಲ್ ಗಾಂಧಿ ಸ್ವಾಗತ ಮಾಡಿದರು. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದರು. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಮೋದಿ ಜೈಲಿಗೆ ಹೋಗಿ ಬಂದವರನ್ನ ಪಕ್ಕದಲ್ಲಿ ಕೂರಿಸಿಕೊಳ್ತಾರೆ ಅಂದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ರಾಹುಲ್ಗೆ ಖಡ್ಗ ನೀಡಿದರು. ಈ ವೇಳೆ ಟಿಪ್ಪು ಟೋಪಿ ಹಾಕಲು ಮುಂದಾಗಿದ್ದಾಗ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ನಯವಾಗಿಯೇ ತಿರಸ್ಕರಿಸಿದರು. ಇದಕ್ಕೂ ಮೊದಲು ಪ್ರವಾಸಿ ಮಂದಿರದಲ್ಲಿ ಮಹದೇವಪ್ಪ ಪುತ್ರನ ಜೊತೆ ಸಿಎಂ ಪುತ್ರ ರಾಹುಲ್ ಭೇಟಿ ಮಾಡಿ ಕುತೂಹಲ ಮೂಡಿಸಿದರು. ಆದರೆ ಮೋದಿಯನ್ನ ಟೀಕಿಸಿದ ರಾಹುಲ್ ಟಿಪ್ಪು ಟೋಪಿ ತಿರಸ್ಕರಿಸಿ ಟಿಪ್ಪುಗೆ ಅವಮಾನ ಮಾಡಿದ್ರ ಅನ್ನೋ ಪ್ರಶ್ನೆ ಹುಟ್ಟುಹಾಕಿ ದೆಹಲಿಗೆ ತೆರಳಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಎಸ್ವೈ ಕಿರಿಯ ಪುತ್ರ ಸ್ಪರ್ಧೆ ಮಾಡ್ತಾರಾ? ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬಳಿ ಈ ಒಂದು ಪ್ರಸ್ತಾಪ ಬಂದಿದೆ. ಹಾಗಾದರೆ ಆ ಪ್ರಸ್ತಾಪ ಏನು ನೋಡ್ಕೊಂಡು ಬರೋಣ. ರಾಜಕಾರಣದಲ್ಲಿ ನಾನೇ ಸ್ಟ್ರಾಂಗ್ ಎಂದು ಅಬ್ಬರಿಸುತ್ತಿರುವ ಸಿದ್ದರಾಮಯ್ಯಗೆ ಸೋಲಿನ ರುಚಿ ಉಣಿಸಲು ವರುಣ ಕ್ಷೇತ್ರದ ಜನ ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯಗೆ ತಕ್ಕ ಪೈಪೋಟಿ ನೀಡಲು ಬಲಿಷ್ಠ ನಾಯಕರೇ ಬೇಕು ಎನ್ನುತ್ತಿರುವ ವರುಣ ಕ್ಷೇತ್ರದ ಜನ ಬಿಎಸ್ವೈ ಕಿರಿಯ ಮಗ ವಿಜೇಂದ್ರ ಅವರನ್ನ ಕಣಕ್ಕಿಳಿಸಲು ಒತ್ತಡ ತಂದಿದ್ದಾರಂತೆ. 5 ದಿನಗಳ ಹಿಂದೆ ವರುಣ ಕ್ಷೇತ್ರದ ಕಾರ್ಯಕರ್ತರು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ವಿಜೇಂದ್ರ ಅವರಿಗೆ ವರುಣದ ಟಿಕೆಟ್ ಕೊಡಿ, ನಾವೇ ಗೆಲ್ಲಿಸ್ತೇವೆ ಎಂದಿದ್ದಾರಂತೆ. ಯಡಿಯೂರಪ್ಪ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂದಿದ್ದಾರಂತೆ. ಸ್ಥಳೀಯ ಮುಖಂಡರ ನಿಲುವನ್ನೇ ಇಟ್ಟುಕೊಂಡು ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಕಣಕ್ಕಿಳಿಸಿದ್ರೆ ವರುಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಎನ್ನುವಂತಾಗುತ್ತೆ ಅಖಾಡ. ರಮೇಶ್ ವೀರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಿಎಂ ಸಿದ್ದರಾಮಯ್ಯ ಅಲ್ಲ, ಅವರು ಚಿದ್ರಾಮಯ್ಯ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹರಿಹಾಯ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಾತಿ ಜಾತಿಗಳ ನಡುವೆ ಎತ್ತಿ ಕಟ್ತಾ ಇದ್ದಾರೆ. ಧರ್ಮದ ಪರಿಚಯವೇ ಇಲ್ಲದವರು ಧರ್ಮ ಒಡೆಯುವ ಮಾತನಾಡ್ತಾರೆ ಅಂತ ಯಾದಗಿರಿಯ ಶ್ರೀರಾಮನವಮಿ ಉತ್ಸವದ ಆಚರಣೆಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸಮಾಜದಲ್ಲಿ ಹುಟ್ಟಿ, ಇದೇ ಸಮಾಜದಲ್ಲಿ ಬೆಳೆದು, ಇದೇ ಸಮಾಜದ ಭಾಷೆ ರಕ್ತವನ್ನು ಹಂಚಿಕೊಂಡು ಈ ಸಮಾಜವನ್ನು ಹೇಗೆ ಒಡಿಬೇಕು ಅಂತಕ್ಕಂತ ಸ್ವಾರ್ಥಿ ಮನೋಭಾವದ ನಾಯಕರಿಂದಲೇ ಈ ಸಮಾಜಕ್ಕೆ ಇವತ್ತು ಕೆಡುಕು ಕಾಣ್ತಾ ಇದೆ. ಇವತ್ತು ನಮಗೆ ನೋವು ಕಾಣ್ತಾ ಇದೆ, ನಮಗೆ ತೊಂದರೆ ಕಾಣ್ತಾ ಇದೆ. ಅದಕ್ಕೆ ಉತ್ತರ ಕೊಡಬೇಕು, ಅದನ್ನ ಈ ಸಮಾವೇಶದಲ್ಲಿ ತೀರ್ಮಾನ ಮಾಡಬೇಕು. ಹಾಗೇನೆ ರಾಜ್ಯದಲ್ಲಿ 26 ಹಿಂದೂಗಳ ಬರ್ಬರ ಹತ್ಯೆ ಆಯಿತು, ಆದರೆ ನಾವು ಗೌರಿ ಅಂತ ಹೇಳ್ಕೊಳ್ಳುವ ಗೌರಿ ಸಂತಾನ ಎಲ್ಲಿ ಹೋಗಿತ್ತು ಅಂತ ಅನಂತಕುಮಾರ್ ಹೆಗಡೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸ್ವಾಮಿ, 23 ಜನ ಇವತ್ತು ನಮ್ಮ ಮಕ್ಕಳನ್ನ ಹೊಡೆದುಕೊಂಡ್ರಲ್ಲ, ನಮ್ಮ ಗೌರಿ ಲಂಕೇಶನ ಪುತ್ರರು, ಗೌರಿ ಪುತ್ರರು, ಗೌರಿ ಸಂತಾನ ಎಲ್ಲ ಹೋಗಿದೆ ಇವತ್ತು? ಗೌರಿ ಸಂತಾನ ಎಲ್ಲ ಹೋಗಿದೆ?
ನಾನು ಗೌರಿ ನಾನು ಗೌರಿ ನಾನು ಗೌರಿ ಅಂತ ಫೋನ್ ಹಚ್ಕೊಂಡು ಎಲ್ಲಾ ಕಡೆ ಮೇಣದ ಬತ್ತಿ ಹಚ್ಕೊಂಡು ಮೆರವಣಿಗೆ ಮಾಡಿದ್ರಲ್ಲ, 23 ಜನ ನಮ್ಮ ಅಮಾಯಕರನ್ನ ಕೊಲೆ ಮಾಡಿದ್ರು, ಎಲ್ಲಿ ಹೋಯ್ತು ಈ ಗೌರಿ ಸಂತಾನ? ಎಲ್ಲಿ ಹೋದ್ರು ಈ ಗಿರೀಶ್ ಕಾರ್ನಾಡ್? ಎಲ್ಲಿ ಹೋದ್ರು ನಮ್ಮ ವಿಚಾರವಾದಿಗಳು? ಸ್ವಾಮಿ, ಈ ಬುದ್ಧಿಜೀವಿಗಳಿಗೆ ಬೇಕಾಗಿರತಕ್ಕಂಥ ಒಂದು ಹಿಂದೂ ಸಮಾಜ ಯಾವತ್ತೂ ಕೂಡ ಬಲಿಗೆ ಕೊಡಬೇಕಾಗಿರತಕ್ಕಂಥ ಕುರಿಯಾಗಿ ಇದ್ದಾಗ ಮಾತ್ರ ಅವರಿಗೆ ಭಾರಿ ಸಂತೋಷ. ಇದು ಏನಾದರೂ ಹುಲಿಯಾಗಿ ಎದ್ದು ನಿಂತರೆ ಖಂಡಿತವಾಗಿ ಅವರ ಹತ್ರ ಸಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ರಾಮನಗರದ ಮಾಗಡಿಯಲ್ಲಿ ನಡೆದ ವಿಕಾಸ ಪರ್ವದಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ಬಂದರೆ ಜೆಡಿಎಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಾರದು ಅಂತ ಸಿಎಂ ವಾಗ್ದಾಳಿ ಮಾಡಿಸುತ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಾಶೀರ್ವಾದ ಸಮಾವೇಶದಲ್ಲಿ ಜೆಡಿಎಸ್ ವಿರುದ್ಧ ಸತತ ದಾಳಿ ಮಾಡುತ್ತಿದ್ದ ರಾಹುಲ್ ಗಾಂಧಿಗೆ ಎಚ್ಡಿ ಕುಮಾರಸ್ವಾಮಿ ಸರಿಯಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ನಡೆದ ವಿಕಾಸ ಪರ್ವ ಸಮಾವೇಶದಲ್ಲಿ ಮಾತನಾಡಿದ ಎಚ್ಡಿಕೆ, ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದರೆ ಕಾಂಗ್ರೆಸ್ಗೆ ಜೆಡಿಎಸ್ ಸಪೋರ್ಟ್ ಮಾಡಬಾರದು, ಖರ್ಗೆ ಪರಮೇಶ್ವರ್ ಸಿಎಂ ಆಗಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಜೆಡಿಎಸ್ ಮೇಲೆ ದಾಳಿ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಏನಾದರೂ ಅತಂತ್ರ ಪರಿಸ್ಥಿತಿ ಬಂದ್ರೆ ಇವತ್ತು ಅವ್ರು ನಡ್ಕೊಂಡಂತ ರೀತಿಯಿಂದ ಜನತಾ ದಳ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳಿ, ಪರಮೇಶ್ವರ್ ಖರ್ಗೆ ಅವರು ಆಗದು ಬೇಡ ಅಂತ ಹೇಳಿ ಈ ಪಾಪ ಈ ಒಂದು ಜನತಾ ದಳದ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡಿಸಿ ಪುನಃ ಈ ನಾಡಿನ ವಿರೋಧ ಪಕ್ಷದ ನಾಯಕರಾಗಿ ಪುನಃ ಕಾಂಗ್ರೆಸ್ ಹೈಜಾಕ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೊರಟಿದ್ದಾರೆ. ರೆಬಲ್ ಶಾಸಕರ ಕ್ಷೇತ್ರಗಳಲ್ಲಿ ಒಂದಾದ ಮಾಗಡಿಯಲ್ಲಿ ಜೆಡಿಎಸ್ ತನ್ನ ಬಲ ಪ್ರದರ್ಶನ ಮಾಡಿತು. ಎಚ್ಸಿ ಬಾಲಕೃಷ್ಣಗೆ ಟಾಂಗ್ ಕೊಡಲೆಂದೇ ಸಮಾವೇಶ ಆಯೋಜಿಸಿದ್ದ ಜೆಡಿಎಸ್ ನಾಯಕರು ಭಾರಿ ರೋಡ್ ಶೋ ನಡೆಸುವ ಮೂಲಕ ಬಾಲಣ್ಣನಿಗೆ ಬೆವರಿಳಿಯುವಂತೆ ಮಾಡಿದ್ರು. ಎಟಿ ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ವಿಧಾನಸಭೆ ಚುನಾವಣೆ ಗೆಲ್ಲಲು ಪ್ರತಿಯೊಂದು ಪಕ್ಷ ಪ್ರತಿಯೊಬ್ಬ ಅಭ್ಯರ್ಥಿ ತನ್ನದೇ ಆದ ರೀತಿಯಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ತಮ್ಮ ನೆಚ್ಚಿನ ಶಾಸಕರ ಪರ ವಿನೂತನವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಅವರ ಪ್ರಚಾರ ವೈಖರಿ ಹೇಗಿದೆ ನೋಡೋಣ. ರಾಯಚೂರಲ್ಲಿ ಕಾಂಗ್ರೆಸ್ ಮುಖಂಡ ಬಸವಂತರಾಯಕುರಿ ತನ್ನ ನೆಚ್ಚಿನ ಮಸ್ಕಿ ಕ್ಷೇತ್ರದ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಪರ ಜನಮನಕ್ಕೆ ಕಾಂಗ್ರೆಸ್ ಎಂಬ ಟ್ಯಾಗ್ಲೈನ್ ಇಟ್ಟುಕೊಂಡು ರಥವೇರಿ ಪ್ರಚಾರ ಮಾಡುತ್ತಿದ್ದಾರೆ. ಈಗ ಜನಮನಕ್ಕೆ ಕಾಂಗ್ರೆಸ್ ಅನ್ನುವ ವಿಶಿಷ್ಟ ಮತ್ತು ವಿನೂತನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಬಹುತೇಕ ಇದೇ ಮೊದಲನೇದಾಗಿರಬೇಕಂತ ಅನಿಸುತ್ತೆ ನನಗೆ. ಜನಮನಕ್ಕೆ ಕಾಂಗ್ರೆಸ್ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಏನೇನು ಕೊಟ್ಟಿದೀವಿ ಅನ್ನೋದರ ಬಗ್ಗೆ ನಾವು ತಿಳಿಸಿ ಹೇಳ್ತೀವಿ. ಈ ರಥದ ಮೂರು ಕಡೆಗಳಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಭಾವಚಿತ್ರಗಳನ್ನು ಹಾಕಲಾಗಿದ್ದು, ಇನ್ನೊಂದು ಭಾಗದಲ್ಲಿ ದೊಡ್ಡ ಎಲ್ಇಡಿ ಪರದೆ ಅಳವಡಿಸಲಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಜನಪರ ಯೋಜನೆ ಸಾಧನೆಗಳ ಜೊತೆಗೆ ಕ್ಷೇತ್ರದಲ್ಲಿ ಶಾಸಕರು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಎಲ್ಇಡಿ ಪರದೆ ಮೂಲಕ ಮತದಾರರಿಗೆ ತೋರಿಸುತ್ತಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಯಾಮರಾಮನ್ ಮಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ವಾಜಲಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಟಿಎನ್ ಶೇಷನ್ ಕೇಂದ್ರ ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದಾಗ ಚುನಾವಣಾ ಪ್ರಚಾರದ ಗೋಡೆ ಬರಹಗಳನ್ನು ನಿಷೇಧಿಸಿದ್ರು. ಆದರೆ ಈಗ ಆ ನಿಯಮಗಳು ಕೇವಲ ನಿಯಮಗಳಾಗಿಯೇ ಉಳಿದುಕೊಂಡಿವೆ. ಕೊಪ್ಪಳದಲ್ಲಿ ರಾಜಕೀಯ ಪ್ರಚಾರಕ್ಕೆ ಗೋಡೆಗಳನ್ನೇ ಬಳಸಿಕೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ. ಆದರೆ ಚುನಾವಣೆ ಘೋಷಣೆ ಪೂರ್ವದಲ್ಲಿಯೇ ಮತದಾರರನ್ನು ಸೆಳೆಯೋದಕ್ಕೆ ಕೊಪ್ಪಳ ಜಿಲ್ಲೆಯಾದ್ಯಂತ ಗೋಡೆ ಬರಹ ಜೀವಂತಿಕೆ ಪಡೆದುಕೊಂಡಿದೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಯಾಗಿದ್ದ ಟಿಎನ್ ಶೇಷನ್ ಅವರು ಚುನಾವಣಾ ಪ್ರಚಾರದ ಗೋಡೆ ಬರಹಗಳನ್ನು ನಿಷೇಧಿಸಿದ್ರು. ಈಗ ಅದು ಪಾಲನೆ ಆಗ್ತಾ ಇಲ್ಲ. ಕೊಪ್ಪಳದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಪೈಪೋಟಿಗೆ ಬಿದ್ದಂತೆ ಗೋಡೆ ಬರಹಗಳನ್ನು ಬರೆಸಿದ್ದಾರೆ. ಮನೆ ಮಾಲೀಕರ ಅಥವಾ ಕಟ್ಟಡದ ಮಾಲೀಕರ ಅನುಮತಿ ಇಲ್ಲದೆ ರಾಜಕೀಯ ಪ್ರಚಾರದ ಬರಹಗಳನ್ನು ಬರೀತಕ್ಕದ್ದಲ್ಲ ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು. ಅದರ ಜೊತೆಗೆ ಸರ್ಕಾರಿ ಆಸ್ತಿಗಳ ಮೇಲೆ ಸಹಿತ ಯಾವುದೇ ಚುನಾವಣಾ ಪ್ರಚಾರದ ಒಂದು ಬರಹವನ್ನು ಬರೀಬಾರ್ದು. ಆದರೆ ಕೊಪ್ಪಳದಲ್ಲಿ ಮಾತ್ರ ಅಂತ ಒಂದು ಕೆಲಸ ಯಾವುದೇ ಹೆದರಿಕೆ ಇಲ್ಲದೆ ಭಯವಿಲ್ಲದೆ ನಡೀತಾ ಇದೆ. ಇದು ಸಂಪೂರ್ಣ ತಪ್ಪು. ಸಾರ್ವಜನಿಕ ಆಸ್ತಿಯನ್ನು ವಿರೂಪಗೊಳಿಸುವುದನ್ನು ನಿಲ್ಲಿಸಬೇಕು. ಈ ರೀತಿಯ ಗೋಡೆ ಬರಹ ಬರೆಸಿದ ಪಕ್ಷಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೌನೇಶ್ ಎಸ್ ಬಡಿಗೆ, ನ್ಯೂಸ್ 18 ಕನ್ನಡ, ಕೊಪ್ಪಳ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳನ್ನ ಮರಿಬಾರದು ಅಂತ ಹೇಳ್ತಾರೆ. ಆದರೆ ಇಲ್ಲೊಬ್ಬ ಯುವಕ ತಾನು ಪ್ರೀತಿಸಿ ಮದುವೆ ಆದವಳಿಗಾಗಿಯೇ ಹೆತ್ತ ತಾಯಿಯನ್ನೇ ಬಿಟ್ಟು ಹೋಗಿದ್ದಾನೆ. ಆ ತಾಯಿ ಮಗನ ಫೋಟೋ ಹಿಡಿದು ಬೀದಿ ಬೀದಿಯಲ್ಲಿ ತಾಯ್ದಾಳೆ.
ನೆತ್ತಿ ಮೇಲೆ ಸುಡು ಬಿಸಿಲು. ಆ ಸುಡು ಬಿಸಿಲನ್ನ ಲೆಕ್ಕಿಸದೆ ಕೈಯಲ್ಲೊಂದು ಫೋಟೋ ಹಿಡಿದು ಅಲೆದಾಡುತ್ತಿರುವ ತಾಯಿ. ಕಂಡ ಕಂಡವರ ಮುಂದೆ ಇವನ್ನ ಎಲ್ಲಿಯಾದ್ರೂ ನೋಡಿದ್ರ, ಕಂಡ್ರೆ ನಿಮ್ಮ ತಾಯಿ ಹುಡುಕ್ತಾ ಇದ್ದಾಳೆ ಹೋಗಪ್ಪ ಅಂತ ಹೇಳ್ರಿ ಅಂತ ಕೈ ಮುಗಿಯುತ್ತಾ ಗೋಗರಿತಾ ಇರೋದು ಧಾರವಾಡದ ವೃದ್ಧೆ ಸುಶೀಲ. ಈ ತಾಯಿಯ ಏಕಮಾತ್ರ ಸುಪುರ್ತ ಫ್ರಾನ್ಸಿಸ್ ಸವದತ್ತಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ ಆಕೆಯೊಂದಿಗೆ ನಾಪತ್ತೆಯಾಗಿದ್ದಾನಂತೆ. ಈಗ ಅವ ನೋಡಿದ್ರೆ ಒಂದ್ ಜೋಡಿ ಅಕ್ಕಿ ಜೋಡಿ ಹೋಗ್ಬಿಟ್ಟ ಅಂದ್ರೆ ನಾವ್ ಇಟ್ಕೋತೇವ್ ಅಂದ್ರೆ ಮನಿ ಮಗಳಾಗಿರ್ಲಿ ಅಂದ್ರೆ ಇರ್ಲಿಲ್ರಿ. ಹಿಂಗಾಗಿ ಎಲ್ಲಿದ್ರು ನನ್ ಮಗ ಬರ್ಬೇಕಂತಂದ್ರೆ ನಂಗ ಆಸೆ. ಅವ್ನು ಒಳ್ಳೇನಿರ್ಲಿ ಕೆಟ್ಟವನಿರ್ಲಿ ಅಕ್ಕಿ ಬಂದ್ರೆ ಇಟ್ಕೋತೇನೆ. ಮಗನನ್ನೇ ನಂಬಿಕೊಂಡಿದ್ದ ತಾಯಿ ಈಗ ಕಂಗಾಲಾಗಿದ್ದಾಳೆ. ಮನೆ ಬಾಡಿಗೆ ಕಟ್ಟೋದಕ್ಕೂ ಪರದಾಡುವಂತಾಗಿದೆ. ಹೀಗಾಗಿ ತನಗೆ ಆಸರೆ ಆಗಿದ್ದ ಮಗನಿಗಾಗಿ ಹುಡುಕ್ತಿದ್ದಾಳೆ. ಸೊಸೆಯನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳೋದಾಗಿ ಹೇಳ್ತಿದ್ದಾಳೆ. ಹೆತ್ತ ಕರುಳ ಕೂಗು ಆ ಮಗನಿಗೆ ಕೇಳಿಸಲಿ. ಮಂಜುನಾಥ ಎಡಲಿ, ನ್ಯೂಸ್ 18 ಕನ್ನಡ, ಧಾರವಾಡ. ಈಗ 11ನೇ ಸುದ್ದಿ. ಕ್ಯಾಂಟರ್ ಹಾಗೂ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದ್ದು ಘಟನೆಯಲ್ಲಿ ಮೂವರಿಗೆ ಗಂಭೀರ ಗಾಯವಾಗಿದೆ. ತುಮಕೂರಿನ ಗುಬ್ಬಿ ಬಳಿ ಅಪಘಾತ ನಡೆದಿದ್ದು ಶಿವಮೊಗ್ಗದಿಂದ ಬರ್ತಾ ಇದ್ದ ಕ್ಯಾಂಟರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಕ್ಯಾಂಟರ್ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಯುವತಿಯೊಂದಿಗೆ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡಿ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಹಾಕೋದಾಗಿ ಬೆದರಿಕೆ ಹಾಕ್ತಾ ಇದ್ದ ವ್ಯಕ್ತಿಯ ವಿರುದ್ಧ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಂತೋಷ್ ಗೌಡ ಅನ್ನುವ ಆತ ಯುವತಿಗೆ ಮೊದಲು ಫೇಸ್ಬುಕ್ ರಿಕ್ವೆಸ್ಟ್ ಕಳಿಸುತ್ತಿದ್ದ, ನಂತರ ಆಕೆಯೊಂದಿಗೆ ಚಾಟ್ ಮಾಡಿ ಅದರ ವಿಡಿಯೋವನ್ನು ಯೂಟ್ಯೂಬ್ಗೆ ಹಾಕೋದಾಗಿ ಬೆದರಿಕೆ ಒಡ್ಡಿದ್ದಾನೆ. ಬಳಿಕ 100,000 ಕೊಟ್ಟರೆ ಸುಮ್ಮನಾಗೋದಾಗಿ ತಿಳಿಸಿದ್ದಾನೆ. ಇದರಿಂದ ಮನನೊಂದ ಯುವತಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಇವತ್ತು ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ವಿಶ್ವಪ್ರಸಿದ್ದ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದೆ. ಮಂಡ್ಯದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಖಜಾನೆಯಿಂದ ವೈರಮುಡಿ ಹೊರತೆಗೆದು ಪೂಜೆ ಸಲ್ಲಿಸಿದ ಬಳಿಕ ಮೇಲುಕೋಟೆಗೆ ರವಾನೆ ಮಾಡಲಾಗುತ್ತೆ. ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ವೈರಮುಡಿಗೆ ಮೊದಲ ಪೂಜೆ ಸಲ್ಲಿಸಲಾಗುತ್ತೆ. ವಜ್ರಖಚಿತ ಕಿರೀಟ ರವಾನೆಗೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಮುಗಿಲನ್ನೇ ನಾಚಿಸುವ ಬಿಳುಪು ಹೂಗಳ ಸೊಬಗೆ ಅಂಥದ್ದು, ಎಂಥವರನ್ನು ತನ್ನತ್ತ ಸೆಳೆಯುವ ಆಕರ್ಷಣಾ ಶಕ್ತಿ ಹೂಗಳಿಗಿದೆ. ಅಂಥದ್ರಲ್ಲಿ ಸಾವಿರಾರು ತಳಿಯ ಹೂಗಳನ್ನ ಒಟ್ಟುಗೂಡಿಸಿ ಕಲಾಕೃತಿಗಳನ್ನು ನಿರ್ಮಿಸಿದ್ರೆ ಕೇಳಬೇಕಾ? ಬನ್ನಿ ಹಾಗಾದ್ರೆ, ಬ್ಯೂಟಿಫುಲ್ ಹೂಗಳ ಕಲರ್ಫುಲ್ ಜರ್ನಿ ನಿಮ್ಮ ಮುಂದೆ. ಈ ಕಲರ್ಗಳ ಸೊಬಗು ನೋಡ್ತಾ ನಿಂತ್ರೆ ಮುಂದೆ ಹೋಗೋದಕ್ಕೆ ಮನಸ್ಸೇ ಬರೋಲ್ಲ. ಗುಲಾಬಿ, ಸೇವಂತಿ, ಕನಕಾಂಬರ, ಚೆಂಡು ಹೂವು ಸೇರಿದಂತೆ ದೇಶ ವಿದೇಶಿ ತಳಿಗಳ ತರಹೇವಾರಿ ಫ್ಲವರ್ಗಳು ಕೋಟೆನಾಡಿನ ಜನರನ್ನ ಆಕರ್ಷಿಸ್ತಾ ಇವೆ. ಅಷ್ಟೇ ಅಲ್ಲದೆ ಹೂಗಳಿಗೆ ಕೊಂಚ ಹಣ್ಣು ತರಕಾರಿಗಳ ಮಿಶ್ರಣ ಇದೆಲ್ಲ ಕಂಡುಬಂದಿದ್ದು ಚಿತ್ರದುರ್ಗದಲ್ಲಿ ತೋಟಗಾರಿಕೆ ಇಲಾಖೆ ಆಯೋಜಿಸಿದ್ದ 27ನೇ ಫಲಪುಷ್ಪ ಪ್ರದರ್ಶನದಲ್ಲಿ. 100,000 ಅಧಿಕವಾದ ಸಸಿಗಳನ್ನು ಬೆಳೆಸಿದ್ದೀವಿ. ವಿಶೇಷವಾಗಿ ಏನಂತಂದ್ರೆ, ಈಗ ರಾಜ್ಕುಮಾರ್ದು ವಿಶೇಷವಾಗಿ ಇದೆ, ಅದ್ರ ಜೊತೆಯಲ್ಲಿ ಕಿಚನ್ ಗಾರ್ಡನ್ ಇದೆ, ಟೆರೆಸ್ ಗಾರ್ಡನ್ ಇದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಎಲ್ಲ 8 ಜನ ಅವ್ರದ್ದು ಒಂದು ವೆಜಿಟೇಬಲ್ ಕಾರ್ಯ ಮಾಡಿದ್ವಿ. ಈ ಹೂವುಗಳನ್ನ ನೋಡೋದಕ್ಕೆ ಜನ ಕುಟುಂಬ ಸಮೇತ ಆಗಮಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಬಣ್ಣ ಬಣ್ಣದ ಹೂವುಗಳನ್ನ ಕಂಡು ಸಂತಸ ಪಡ್ತಾ ಇದ್ದಾರೆ. ವಿನಾಯಕ ತೊಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಭಾರತೀಯ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾಗಿರುವ ಮುಖೇಶ್ ಅಂಬಾನಿ ಅವರ ಪುತ್ರ ಆಕಾಶ್ ಮದುವೆ ಫಿಕ್ಸ್ ಆಗಿದೆ. ಯಾರ ಜೊತೆ ಇರಬಹುದು ಅನ್ನುವ ಕುತೂಹಲಕ್ಕೆ ಈ ಸ್ಟೋರಿ ನೋಡ್ರಿ. ರಿಲಯನ್ಸ್ ಇಂಡಸ್ಟ್ರಿ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಹಿರಿಯ ಪುತ್ರ ಆಕಾಶ್ ಅಂಬಾನಿ ಅವರ ಮದುವೆ ಫಿಕ್ಸ್ ಆಗಿದೆ. ವಜ್ರದ ಉದ್ಯಮಿ ರಸಲ್ ಮೆಹ್ತಾ ಅವರ ಪುತ್ರಿ ಶ್ಲೋಕಾ ಮೆಹ್ತಾ ಅವರನ್ನ ಮದುವೆಯಾಗಲಿದ್ದಾರೆ. ಜೂನ್ ತಿಂಗಳಲ್ಲಿ ನಿಶ್ಚಿತಾರ್ಥ ನಡೆಯಲಿದ್ದು ಇದೇ ವರ್ಷದ ಡಿಸೆಂಬರ್ನಲ್ಲಿ ಅದ್ಧೂರಿ ಮದುವೆ ನಡೆಯಲಿದೆ. ಶ್ಲೋಕಾ ಮೆಹ್ತಾ ಹಾಗೂ ಆಕಾಶ್ ಅಂಬಾನಿ ಸಹಪಾಠಿಗಳಾಗಿದ್ದು ಧೀರುಭಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಶ್ಲೋಕಾ ಮೆಹ್ತಾ ಉದ್ಯಮಿ ರಸಲ್ ಮೆಹ್ತಾ ಅವರ 3 ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರಿಯಾಗಿದ್ದಾರೆ. ಇನ್ನು ಮುಖೇಶ್ ಅಂಬಾನಿ ಅವರು ಕುಟುಂಬ ಸಮೇತ ನಿನ್ನೆ ಮುಂಬೈನ ಸಿದ್ಧಿವಿನಾಯಕ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಟೀಂ ಇಂಡಿಯಾ ಕ್ರಿಕೆಟಿಗ ಮೊಹಮ್ಮದ್ ಶಮಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉತ್ತರಾಖಂಡ್ನ ಡೆಹ್ರಾಡೂನ್ನ ಐಎನ್ಎ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದ್ದು ಶಮಿ ತೆರಳುತ್ತಾ ಇದ್ದ ಕಾರ್ಗೆ ಟ್ರಕ್ ಡಿಗ್ಗಿಯಾಗಿದೆ. ಪರಿಣಾಮ ಶಮಿ ತಲೆಗೆ ಗಾಯವಾಗಿದ್ದು ಹಣೆಗೆ 10 ಹೊಲಿಗೆ ಹಾಕಿದ್ದಾರೆ. ಇತ್ತೀಚೆಗೆ ಶಮಿ ಖಾಸಗಿ ಜೀವನದ ಕುರಿತು ಭಾರೀ ಆರೋಪಗಳು ಕೇಳಿಬಂದಿದ್ದವು. ಆತನ ಪತ್ನಿ ಹಸಿನ್ ಜಹಾನ್ ಶಮಿ ವಿರುದ್ಧ ದೂರನ್ನು ದಾಖಲಿಸಿದರು. Thank you.